ಎಲ್ಲಿ ಹೋದ್ರು ಮೋಸ್ಟ್ಲಿ ಇಲ್ಲ ಏನಾದ್ರು ತಗೊಳಕ್ ಹೋಗಿರಬಹುದು ಸಾರಿ ಅಬ್ಬಾಯಿ ಅಮ್ಮ ಏನೋ ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿದ್ರು ಅದಕ್ಕೆ ಆಟೋದಲ್ಲಿ ಹೊರಟ್ಬಿಟ್ಟೆ ಏನ್ರಿ ಹಿಂಗ್ ಮಾಡ್ಬಿಡ್ರಿ ನಿಮ್ಮನ್ನ ನೋಡೋದಕ್ಕೆ ಇಲ್ಲಿಗೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬಂದಿದ್ದಾರೆ ನೀವ್ ಹಿಂಗ್ ಮಾಡ್ಬೋದಾ ಮೊದಲು ಆಟೋ ತಿರುಗಿಸ್ಕೊಂಡು ವಾಪಸ್ ಬನ್ನಿ ಇಲ್ಲಾಂದ್ರೆ ಎಲ್ಲಿದ್ದೀರೋ ಅಲ್ಲೇ ಹೇಳ್ಕೊಳ್ಳಿ ನಾವೇ ಅಲ್ಲಿಗೆ ಬಂದ್ಬಿಡ್ತೇವೆ ಅಬ್ಬಾಯ್ ಪ್ಲೀಸ್ ಅಮ್ಮಂಗಿಲ್ ಏನ್ ಅರ್ಜೆಂಟ್ ಇದೆಯೋ ಏನೋ ನಾನು ಹೋಗ್ಲೇಬೇಕು ನಿಮ್ಮವ್ರಿಗೆ ಹೇಳು ಇನ್ನೊಂದಿನ ಮೀಟ್ ಮಾಡೋಣ ಅಂತ ಹೋಗ್ರಿ ಇದು ತುಂಬಾ ಅನ್ಯಾಯ ಅಟ್ಲೀಸ್ಟ್ ನಿಮ್ಮ ತಲೆನೋವು ಟ್ರೀಟ್ಮೆಂಟ್ ತಗೊಂಡಿಲ್ಲ ನೀವು ಅದೆಲ್ಲ ಅಮ್ಮನ ಮನೆಲೇ ಇದೆ ನಾನು ಅಲ್ಲೇ ತಗೊಂತೀನಿ ಪ್ಲೀಸ್ ಕಣೋ ಇದೊಂದ್ಸಲ ಬೇಜಾರು ಮಾಡ್ಕೋಬೇಡ ಸಾರಿ ಆಯ್ತಾಯ್ತು ಸಾರಿ ಏನು ಕೇಳಬೇಡಿ ಹುಷಾರಾಗಿ ಹೋಗಿ ಬನ್ನಿ ಒಂದು ಮಾತು ಹೇಳಿದ ನಾನೇ ಡ್ರಾಪ್ ಮಾಡ್ತಿದ್ನ ಬಿಡು ಪುಟ್ಟ ನಾನು ಹೋಗ್ತಾ ಇದ್ದೀನಿ ಅಲ್ವಾ ಬೇಗ ಮನೆಗೆ ಬರ್ತೀನಿ ಬಾಯ್ ಓಕೆ ಪುಟ್ಟ ಬಾಯ್ ಸರ್ ಅದು ನಮ್ಮ ಸೀನಿಯರ್ ಅಮ್ಮ ಅರ್ಜೆಂಟ್ ಕಾಲ್ ಮಾಡೋದಂತ ಅದಕ್ಕೆ ಹೊರಟ್ಬಿಟ್ಟಿದ್ದಾರೆ ರೀ ಅಬ್ಬಾಯ್ ಈ ದೇಶದ ಪ್ರಧಾನಮಂತ್ರಿನ ಬೇಕಾದ್ರೆ ತುಂಬ ಈಸಿಯಾಗಿ ಭೇಟಿ ಆಗ್ತೀನಿ ಬಟ್ ನಿಮ್ಮ ಶ್ರೀಮತಿನ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅದೇ ನನಗೂ ಆಶ್ಚರ್ಯ ಆಗ್ತಿರೋದು ಸರ್ ಮೋಸ್ಟ್ಲಿ ನಮ್ಮ ಶ್ರೀಮತಿಗೂ ನಿಮಗೂ ಏನೋ ಇರಬೇಕು ಅದಕ್ಕೆ ಇಷ್ಟೊಂದು ಸತಾಯಿಸ್ತಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ನೋಡೋಣ ನಿಮ್ಮ ಶ್ರೀಮತಿ ನೋಡೋ ಭಾಗ್ಯ ಅದು ಯಾವಾಗ ಬರುತ್ತೆ ಅಂತ ಒಂದು ಕೆಲಸ ಮಾಡೋಣ ಸರ್ ಒಂದು ಸೆಕೆಂಡ್ ಎಕ್ಸ್ಕ್ಯೂಸ್ ಮೀ ಹಲೋ ಹಾಂ ಹೇಳಿ ಹ್ಞೂ ಕಣ್ಣನ್ ಮಕ್ಕಳನ್ನ ತಂದು ಈಗಲೇ ಬರ್ತೀನಿ ಅಲ್ಲೇ ಇರಿ ಬಂದೆ ಈಗಲೇ ಹೊರಟೆ ಏನು ಅಸಹ್ಯ ಜನ ಬಾಯ್ ಪಾಪ ವಯಸ್ಸಾಗಿರೋ ಅಜ್ಜಿ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ನಾನು ಈಗಲೇ ಹೊರಡ್ತೀನಿ ಬಾಯ್ ನಾನು ಬರ್ತೀನಿ ಸರ್ ನೀವೇನಕ್ಕೆ ಸರ್ ಪ್ರಚಾರ ಮಾಡಕ್ಕೆ ಸರ್ ನಿಮ್ಮನ್ನ ಸಿ ಎಂ ಸೀಟಲ್ಲಿ ನೋಡಬೇಕು ಅನ್ನೋದು ನನ್ನ ಆಸೆ ನನ್ನ ಕೆಲಸ ಇವತ್ತಿಂದನೇ ಶುರುವಾಗ್ಬಿಡಲೆ ಬನ್ನಿ ಪೋಸ್ಟ್ ಮ್ಯಾನ್ ಇಲ್ಲೇ ಎಲ್ಲ ಇರಬೇಕು ಹೋಗಿ ಹೇಳ್ಕೊಂಬಂಡ್ರೆ ಇನ್ನು ಎಷ್ಟು ತಿಂಗಳು ಪಿಂಚಣಿ ಬಾಕಿ ಇದೆ ಅಜ್ಜಿ ಆರು ತಿಂಗಳು ಪಿಂಚಣಿ ದುಡ್ಡು ಬರಬೇಕಪ್ಪ ಆ ಪೋಸ್ಟ್ ಮ್ಯಾನ್ ಕೇಳಿ ಕೇಳಿ ಸಾಕಾಯ್ತು ಗೌರ್ಮೆಂಟ್ ಕೊಡೋದು 500 ರೂಪಾಯಿಗೆ ಅದು ಯಾವುದು ಆಫೀಸಿಗೆ 100 ರೂಪಾಯಿ ಕಟ್ಟು ಅಂದರು ಕೊಡದೇ ಇಲ್ಲ ಇದಕ್ಕೆ ನನಗೆ ಪಿಂಚಣಿನೇ ಕಟ್ತಾ ಇಲ್ಲಪ್ಪ ದುಡ್ಡಿಗೋಸ್ಕರ ಹೆಣ ಕೈ ಹಾಕಕ್ಕೂ ಹೆಸಲ್ಲ ದುಡ್ಡಿ ಮಕ್ಕಳು ನೀವೇನು ಯೋಚನೆ ಮಾಡಿಬಿಡಿ ಅಜ್ಜಿ ನಿಮ್ಮ ದುಡ್ಡು ನಿಮಗೆ ಸಿಗತ್ತೆ ಅಷ್ಟು ಮಾತ್ರ ಮಾಡಪ್ಪ ಯಾಳದ ಹೊಟ್ಟೆಗೆ ಹೊಟ್ಟೆಯಿಂದ ಆ ದುಡ್ಡೇ ನೆಚ್ಚಿಕೊಂಡಿದ್ದೀನಿ ಆ ದುಡ್ಡೇನ ಬರಲಿಲ್ಲ ಅಂದರೆ ಮಾನನೂ ಓದಿತ್ತೆ ನನ್ನ ಪ್ರಾಣನೂ ಕಳ್ಕೊಂಡ್ಬಿಡ್ತೀನಪ್ಪ ಬಿಡ್ರಿ ನನ್ನ ನನ್ನ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ರ ಬಿಡ್ರಿ ರೀ ನಾನು ಯಾರು ಗೊತ್ತಾ ರೇ ಗೌರ್ಮೆಂಟ್ ಎಂಪ್ಲಾಯರಿ ಬಿಡ್ರಿ ನನ್ನ ಬಿಡ್ರಿ ನನ್ನ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ರ ಬಿಡ್ರಿ ನೀನೇನ ಏರಿಯಾ ಪೋಸ್ಟ್ ಮ್ಯಾನು ಈ ಅಜ್ಜಿ ಪೆನ್ಷನ್ ಯಾಕೆ ಹೋಲ್ಡ್ ಮಾಡಿದ್ಯಾ ಅಕೌಂಟ್ ಮೇಂಟೆನೆನ್ಸ್ ಅಂತ ಕಾಸು ಕೇಳಿದ್ರೆ ಈ ಮುದುಕಿ ಒಂದು ನಯಾ ಪೈಸಾ ಕೊಡ್ತಾ ಇಲ್ಲ ನಂಗೆ ಅಯ್ಯೋ ಕಚಡ ನನ್ನ ಮಗನ ಯಾವ ಮೇಂಟೆನೆನ್ಸ್ ರೇ ಮಾತಿಗೆ ಮರ್ಯಾದೆ ಇರಲಿ ನಿನಗಿನ್ನೂ ಬೂಟ್ ತೆಗೆದು ಹೊಡೆದಿಲ್ವಲ್ಲ ಅದೇ ನಿನಗೆ ಕೊಡ್ತಿರೋ ದೊಡ್ಡ ಮರ್ಯಾದೆ ಪಾಪ ವಯಸ್ಸಾದವ್ರನ್ನ ದಾರಿಯಾಗಲಿ ಅಂತ ಸರ್ಕಾರದವ್ರು ಪೆನ್ಷನ್ ಕೊಟ್ರೆ ಅದಕ್ಕೂ ಬಾಯಿ ಹಾಕಿ ನಿಮ್ಮ ನಾಯಿ ಬುದ್ಧಿ ತೋರಿಸ್ತೀರಲ್ಲ ನಾಚಿಕೆ ಆಗಲ್ಲ ಛೇ ನಿಮ್ಮನ್ನ ಹೋಗಿ ಹೋಗಿ ನಾಯಿಗೆ ಹೋಲಿಸ್ತಾ ಇದ್ದೀನಿ ನಾನು ಅದಕ್ಕಿರೋ ಪ್ರಾಮಾಣಿಕತೆ ನೀಯತ್ತು ಸ್ವಲ್ಪ ನಿಮ್ಗೆ ಇದ್ದಿದ್ರುವೆ ಇವತ್ತು ಯಾಕೆ ನಮ್ಮ ದೇಶ ಹೀಗಿರ್ತಿತ್ತು ಆ ನಾಯಿಗಳಿಗಿಂತ ಕಡೆ ನೀವು ಮಾತಾಡ್ತಾ ಇದ್ದೀನಿ ನೀನು ನಾನು ಯಾರು ಗೊತ್ತಾ ಗೌರ್ಮೆಂಟ್ ಎಂಪ್ಲಾಯ್ ಮರ್ಯಾದೆ ಮರ್ಯಾದೆ ಇರಲಿ ಸಾಕ ಮರ್ಯಾದೆ ಏಯ್ ಒಡೆಯೋದಲ್ಲ ಇಟ್ಕೋಬೇಡ ನಿನ್ನ